ಭಾಷೆ, ಸಾಹಿತ್ಯ, ಶಾಸನ ಎಂದೊಡನೆ ಥಟ್ಟನೆ ನೆನಪಿಗೆ ಬರುವ ಹೆಸರು ಬಿಎಲ್ ರೈಸ್. ಕನ್ನಡ ಶಾಸನಗಳ ಬಗೆಗೆ ಅಗಾಧ ಕಾರ್ಯ ಮಾಡಿದ ಬಿಎಲ್ ರೈಸ್ ಅವರ ಕುರಿತು ಮಾಹಿತಿ ಸಾಹಿತಿ ಮತ್ತು ಜಾನಪದ ತಜ್ಞ ಡಾಕ್ಟರ್ ರಂಗಾರೆಡ್ಡಿ ಕೋಡಿರಾಂಪುರ ಅವರಿಂದ. ಬೆಂಜಮಿನ್ ಲೂಯಿ ರೈಸ್ ಅಂತ. ಈ ಬೆಂಜಮಿನ್ ಲೂಯಿ ರೈಸನ್ನು ತುಂಬ ಚಿಕ್ಕದಾಗಿ ಬಿಎಲ್ ರೈಸ್ ಅಂತ ಕರೀತಾರೆ. ಬಿ ಎಲ್ ರೈಸ್ ಅಂತ ಕರೆದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಾಗೋದು. ಬೆಂಜಮಿನ್ ಲೂಯಿ ರೈಸ್ ಅಂತ ಕರೆದ್ರೆ ಅಷ್ಟು ಬೇಗ ಇವರು ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಇವ್ರ ತಂದೆ ಹೆಸರು ಬೆಂಜಮಿನ್ನು, ಇವ್ರ ಹೆಸರು ಬೆಂಜಮಿನ್ ಲೂಯಿ ರೈಸು, ಆಮೇಲೆ ಇವ್ರ ತಮ್ಮ ಇದ್ದಾರೆ ಅವರು ಬೆಂಜಮಿನ್ ಎಡ್ವರ್ಡ್ ಪೀಟರ್ ರೈಸ್ ಅಂತ, ಇ ಪಿ ರೈಸ್ ಅಂತ ಕರೀತಾರೆ. ಅಂದರೆ ಇವರು ಲೂಯಿ ರೈಸು, ಅವರು ಪೀಟರ್ ರೈಸು, ಇವರಿಬ್ಬರು ಅಣ್ಣ ತಮ್ಮಂದರು, ಇವರಿಬ್ಬರು ಕೂಡ ಕನ್ನಡಕ್ಕೆ ಕೆಲಸವನ್ನು ಮಾಡ್ತಾರೆ. ಇವರು ಮುಖ್ಯವಾಗಿ ಲೂಯಿ ರೈಸ್ ಇದ್ರಲ್ಲ, ಬಿ ಎಲ್ ರೈಸ್ ಅಂತ ಯಾರನ್ನ ಕರಿತೀವಿ ನಾವು, ಈ ಲೂಯಿ ರೈಸ್ ಅವರು 1937 ಜುಲೈ 17ನೇ ತಾರೀಕು ಬೆಂಗಳೂರಿನಲ್ಲೇ ಹುಟ್ಟುತ್ತಾರೆ. ಅದೇನಾಯಿತು ಅಂದರೆ ಈ ತಂದೆ ಇದರಲ್ಲ, ತಂದೆ ಬೆಂಜಮಿನ್ ಅನ್ನುವಂಥ ರೈಸ್ ಇದರಲ್ಲ, ಇವರು ಮದುವೆಯಾದ ವಸ್ತ್ರದಲ್ಲಿ ತಮ್ಮ ಪತ್ನಿ ಸಮೇತರಾಗಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾರೆ. ಅಂದರೆ ಅವ್ರು ಮಾಡ್ತಕ್ಕಂಥ ಧರ್ಮ ಪ್ರಚಾರ ಕಾರ್ಯಕ್ಕೋಸ್ಕರವಾಗಿ ಸೆಟ್ಲ್ ಆಗ್ತಾರೆ. ಸೆಟ್ಲ್ ಆದಮೇಲೆ ಇಲ್ಲಿ ಬಂದಮೇಲೆ ಈ ಲೂಯಿ ರೈಸು ಮತ್ತು ಇ ಪಿ ರೈಸು ಇವರಿಬ್ಬರು ಇಲ್ಲಿ ಜನ್ಮ ತಾಳ್ತಾರೆ. ಆ ಜನ್ಮ ತಾಳಿದ್ಮೇಲೆ ಇವ್ರದ್ದು ಎಲ್ಲ ಬಾಲ್ಯ ವಿದ್ಯಾಭ್ಯಾಸ ಮತ್ತು ಶಾಲಾ ವಿದ್ಯಾಭ್ಯಾಸ ಎಲ್ಲ ಇಲ್ಲಿ ಮುಗಿದು ಉನ್ನತ ವಿದ್ಯಾಭ್ಯಾಸಕ್ಕೆ ಮತ್ತು ಇಂಗ್ಲೆಂಡ್ಗೆ ಹೋಗ್ತಾರೆ. ಇವರು ಇಂಗ್ಲೆಂಡಿನವರು. ಇವರು ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೆಂಡ್ನಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ಮತ್ತೆ ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕಕ್ಕೆ ಬಂದು ಕರ್ನಾಟಕದಲ್ಲಿ ಮುಖ್ಯವಾಗಿ ಅಂದರೆ ಅವತ್ತಿನ ವಿಶಾಲ ಮೈಸೂರು ಅಂತ ಕರಿತಿದ್ವಿ, ಅವತ್ತು ಮೈಸೂರು ಸಂಸ್ಥಾನಕ್ಕೆ ಮೈಸೂರು ಅಂತ ಇತ್ತು. ಮೈಸೂರು ಸಂಸ್ಥಾನದ ಆಡಳಿತ ವ್ಯಾಪ್ತಿಯಲ್ಲಿ ಇವರು ಕೆಲಸ ಮಾಡುವಂಥ ಸ್ಥಿತಿ ಇತ್ತವಾಗ. ಸೊ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾಲದಲ್ಲಿ ಶಿಕ್ಷಣದ ಬಗ್ಗೆ ಮಾಡಿದರು, ಗ್ರಂಥ ಸಂಪಾದನೆಗಳನ್ನ ಮಾಡಿದರು, ಪ್ರಾಚ್ಯವಸ್ತು ಸಂಶೋಧನೆಗಳನ್ನ ಮಾಡಿದರು, ಆಮೇಲೆ ಶಾಸನಗಳ ಸಂಗ್ರಹ ಮತ್ತು ಮುದ್ರಣ ಕಾರ್ಯವನ್ನು ಭಾಳ ಯಥೇಚ್ಛವಾಗಿ ಮಾಡಿದರು. ಈ ದೃಷ್ಟಿಯಿಂದ ಈ ಕ್ಷೇತ್ರದಲ್ಲಿ ಶಿಕ್ಷಣ, ಆಮೇಲಿಂದ ಗ್ರಂಥ ಸಂಪಾದನೆ ಮತ್ತು ಶಾಸನಗಳ ಸಂಪಾದನೆ ಮತ್ತು ಮುದ್ರಣ, ಈ ಕ್ಷೇತ್ರದಲ್ಲಿ ಲೂಯಿ ರೈಸ್ ಅವರ ಕೊಡುಗೆ ಅಪಾರವಾಗಿರ್ತಕ್ಕಂಥ ಕೆಲಸ ಆಗಿದೆ ಇದು. ಈ ಕೆಲಸ ಆಗಿರ್ತಕ್ಕಂಥ ಇದರಲ್ಲಿ ಇವರು ಮೊದಲೇ ಇಂಥ ಕನ್ನಡದ ಕೆಲಸ ಮಾಡೋದಕ್ಕಿಂತ ಮುಂಚೆನೇ ಬೈಬಲ್ನ ಕನ್ನಡದಲ್ಲಿ ಪುನರ್ ನಿರೂಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಪ್ರಾರ್ಥನಾ ಪದ್ಯಗಳನ್ನ ಬರೀತಾರೆ. ಲೂಯಿ ರೈಸು ಹಾಗೆ ಮಾಡಿದರು, ಕಿಟ್ಟೆಲ್ ಅವರು ಹಾಗೆ ಮಾಡಿದರು, ಅವರು ಕೂಡ ಬೈಬಲ್ನ ಕನ್ನಡಕ್ಕೆ ಒಂದು ತಂದರು, ಆಮೇಲಿಂದ ಇವರು ಕೂಡ ಬೈಬಲ್ನ ಕನ್ನಡಕ್ಕೆ ತಂದರು. ಹೀಗಾಗಿ ಬೈಬಲ್ನ ಕನ್ನಡ ರೂಪವನ್ನು ತರ್ತಿರ್ತಕ್ಕಂಥ ಕಾಲಕ್ಕೆ ಕನ್ನಡ ಭಾಷೆಯನ್ನು ಮತ್ತು ಕನ್ನಡ ಲಿಪಿಯನ್ನು ಅವರು ಅಭ್ಯಾಸ ಮಾಡ್ದಂಗೆ ಆಗ್ತದೆ. ಅಭ್ಯಾಸ ಮಾಡ್ದಂಗೆ ಆದಮೇಲೆ ಕನ್ನಡದಲ್ಲಿ ಏನಾದರೂ ಕೂಡ ಬೇರೆ ಕೆಲಸಗಳು ಮಾಡಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ರೀತಿ ಮಾಡಿದರು. ಇವರ ತಂದೆಯ ಪ್ರಭಾವ ಬಿ ಎಲ್ ರೈಸ್ ಹಾಗೂ ಇ ಪಿ ರೈಸ್ ಮೇಲೆ ಎಷ್ಟೊಂದು ಆಗಿತ್ತಪ್ಪ ಅಂತಂದರೆ, ಇವರು ಹೆಚ್ಚು ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡ್ಗೆ ಹೋದ್ರಲ್ವ, ಆ ಇಂಗ್ಲೆಂಡ್ಗೆ ಹೋದಾದ್ಮೇಲಿಂದ ವಾಪಸ್ ಬಂದಮೇಲೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಅಂತ ಯಾವುದನ್ನು ಕರಿತೀವಿ ಇವತ್ತು, ಆ ಸೆಂಟ್ರಲ್ ಕಾಲೇಜು ಅವತ್ತು ಸೆಂಟ್ರಲ್ ಹೈಸ್ಕೂಲ್ ಆಗಿತ್ತು. ಆ ಸೆಂಟ್ರಲ್ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿ ಬಿ ಎಲ್ ರೈಸು ಕೆಲಸ ಮಾಡ್ತಾರೆ. ಇಲ್ಲಿ ಮುಖ್ಯೋಪಾಧ್ಯಾಯ ಕೆಲಸ ಮಾಡ್ತಿರ್ಬೇಕಾದಾಗ ಮೈಸೂರು ಮತ್ತು ಕೊಡಗು ಪ್ರಾಂತ್ಯಗಳ ಶಾಲಾ ಇನ್ಸ್ಪೆಕ್ಟರ್ ಕೂಡ ಆಗ್ತಾರೆ ಬಿ ಎಲ್ ರೈಸು. ಈ ಮೂರು ಪ್ರಾಂತ್ಯಗಳಲ್ಲಿ ಓಡಾಡುವಾಗ, ಈ ಕಡೆ ಬೆಂಗಳೂರು ಅಂತಂದರೆ ಬೆಂಗಳೂರು ಪ್ರಾಂತ್ಯ ಆಯಿತು, ಮೈಸೂರು ಪ್ರಾಂತ್ಯ ಆಯಿತು, ಮತ್ತು ಕೊಡಗು ಪ್ರಾಂತ್ಯ ಆಯಿತು, ಇವೆಲ್ಲ ಸ್ಥಳೀಯ ರಾಜರುಗಳು ಆಳ್ತಿರ್ತಕ್ಕಂಥ ಕಾಲ ಅದು. ಈ ಪ್ರಾಂತ್ಯಗಳಲ್ಲಿ ಶಾಲಾ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದ ಒಳಗಡೆಯಲ್ಲೇ ಅವರು ತಿರುಗಾಟದ ಸಲುವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಹಸ್ತಪ್ರತಿಗಳನ್ನ ಕಂಡುಕೊಳ್ತಾರೆ. ಹಸ್ತಪ್ರತಿಗಳು ಸಿಕ್ಕಿದ್ಮೇಲೆ ಅನೇಕ ರೀತಿಯಾಗಿರ್ತಕ್ಕಂಥ ಜಾನಪದ ಗೀತೆಗಳನ್ನ ಸಂಗ್ರಹ ಮಾಡ್ಕೊತಾರೆ, ಅವು ಗೊತ್ತಾಗ್ತದೆ. ಅದಾದಮೇಲಿಂದ ಶಾಸನಗಳು ಅತಿ ಮುಖ್ಯವಾಗಿರುವಂಥ ಚರಿತ್ರೆಗೆ ಸಂಬಂಧಪಟ್ಟಂಗೆ, ಇತಿಹಾಸವನ್ನು ದಾಖಲು ಮಾಡೋದಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿರ್ತಕ್ಕಂಥ ಈ ಶಾಸನಗಳನ್ನ ಸಂಗ್ರಹ ಮಾಡ್ಕೊಳ್ತಾರೆ. ಆ ಸಂಗ್ರಹ ಮಾಡ್ಕೊಂಡು ಸಂಗ್ರಹ ಮಾಡ್ಕೊಂಡು ಒಂದೊಂದೇ ಪ್ರಕಟಣೆ ಮಾಡ್ಕೊಂಡು ಅದಕ್ಕೆ ಅದ್ರ ಬಗ್ಗೆ ಬರೀತಾ, ಅದರ ವಿಶ್ಲೇಷಣೆ ಮಾಡ್ತಾ, ಶಾಸನವನ್ನು ಓದುವಂಥ ಈ ಕೆಲಸ ಮಾಡ್ತಾ ಇರಬೇಕಾದಾಗಲೇ ಅವರೇನು ಮಾಡ್ತಾರಪ್ಪ ಅಂತಂದರೆ, ಇನ್ನಷ್ಟು ಬೇರೆಯಾಗಿರ್ತಕ್ಕಂಥ ಈ ಕಲೆ ಮತ್ತು ಶಾಸನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಆ ಕೆಲಸನ ಮಾಡ್ತಾರೆ. ಇವ್ರ ಕಾಲದಲ್ಲೇ ಮೈಸೂರಿನಲ್ಲಿ ಇವತ್ತು ಪ್ರಾಚ್ಯವಸ್ತು ಸಂಗ್ರಹಾಲಯ ಅಂತ ಒಂದು ದೊಡ್ಡ ಸಂಸ್ಥೆ ಇದೆ, ಅದು ಒಂಥರ ಸರ್ಕಾರಿ ಇದಕ್ಕೆ ಸಂಬಂಧಪಟ್ಟಂಗಾಗಿ ಈಗ ಪುರಾತತ್ವ ಇಲಾಖೆನೂ ಸರ್ಕಾರದಲ್ಲಿದೆ. ಈ ಪುರಾತತ್ವ ಇಲಾಖೆ ಮತ್ತು ಪ್ರಾಚ್ಯವಸ್ತು ವಸ್ತು ಸಂಗ್ರಹಾಲಯ ಅನ್ನುವಂಥ ಇವೆರಡು ಕಾನ್ಸೆಪ್ಟ್ ಬಂದಿದ್ದೇ ಈ ಬಿ ಎಲ್ ರೈಸ್ ಅವರಿಂದ. ಇದಕ್ಕಿಂತ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಬಿ ಎಲ್ ರೈಸ್ ಏನು ಮಾಡ್ತಾರಪ್ಪ ಅಂದರೆ, ಅವತ್ತು ಇಡೀ ಮೈಸೂರು ಪ್ರಾಂತ್ಯದಲ್ಲಿ ಹುಡುಕಿದರೆ ಎರಡು ಅಥವಾ ಮೂರು ಶಾಲೆಗಳಿದ್ವು. ಇವರೇನು ಮಾಡ್ತಾರಪ್ಪ ಅಂದರೆ, ಹೋಬಳಿಗೊಂದು ಶಾಲೆಯನ್ನು ಮಾಡ್ತಾ ಬರ್ತಾರೆ. ಈಗ ಇವತ್ತು ನಾವು ಜಿಲ್ಲೆಗಳ ಲೆಕ್ಕದಲ್ಲಿ ಮಾತಾಡ್ತಾರೆ, ಈಗ ಮೈಸೂರು ಜಿಲ್ಲೆಗೆ ಎಷ್ಟು ಹೋಬಳಿಗಳಿದ್ದಾವೆ, ಬೆಂಗಳೂರು ಜಿಲ್ಲೆಗೆ ಎಷ್ಟು ಹೋಬಳಿಗಳಿದ್ದಾವೆ, ಆಮೇಲೆ ಕೊಡಗುನಲ್ಲಿ ಎಷ್ಟು ಹೋಬಳಿಗಳಿದ್ದಾವೆ, ಒಂದು ಹೋಬಳಿಗೊಂದು ಶಾಲೆ ಅಂತ ಮಾಡಿ ಮುಖ್ಯವಾಗಿ ಅದೆಲ್ಲಕ್ಕಿಂತ ನಾವು ಪರಿಗಣಿಸಲೇಬೇಕಾದಂಥ ಗೌರವ ಕೊಡಲೇಬೇಕಾಗಿರ್ತಕ್ಕಂಥ ವಿಷಯ ಅಂದರೆ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇವರು ಪ್ರೋತ್ಸಾಹ ಕೊಡ್ತಾರೆ. ಅಂದರೆ ಅವತ್ತು ಹೆಣ್ಣುಮಕ್ಕಳು ಮನೆಯಿಂದ ಹೊರಗಡೆ ಬರುವಂಥ ಪರಿಸ್ಥಿತಿ ಇಲ್ಲದೇ ಇರತಕ್ಕಂಥ ಕಾಲ ಅದು.
ಹೆಣ್ಣುಮಕ್ಕಳಿಗೆ ವಿದ್ಯೆ ಅನ್ನುವಂಥದ್ದು ಗಗನ ಕುಸುಮವಾಗಿರ್ತಕ್ಕಂಥ ಕಾಲ ಅದು. ಅಂಥ ಸಂದರ್ಭದ ಒಳಗಡೆಯಲ್ಲಿ ಹೆಣ್ಣುಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡ್ತಾರಲ್ಲ, ಅದು ಬಿ ಎಲ್ ರೈಸ್ ಅವರು ಎಷ್ಟೊಂದು ಮುಂದುವರೆದ ಮತ್ತು ದೂರದೃಷ್ಟಿಯುಳ್ಳಂಥ ಜ್ಞಾನಿಯಾಗಿದ್ದರು ಅಂತ ಗೊತ್ತಾಗ್ತದೆ. ಆ ಹಿನ್ನೆಲೆಯ ಒಳಗಡೆಯಲ್ಲಿ ಇವರು ಮಾಡಿರ್ತಕ್ಕಂಥ ಕೆಲಸಗಳು ನಮಗೆ ಕಣ್ಣು ಮುಂದೆ ಕಾಣ್ತಾ ಇದ್ದಾವೆ. ಅವುಗಳ ಮಹತ್ವವನ್ನು ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಆಮೇಲೆ ಗೆಜಿಟಿಯರ್ ಮಾಡ್ತಾರೆ ನೋಡಿ, ಈ ಕಡೆಯಲ್ಲಿ ಎಪಿಗ್ರಾಫಿಯ ಕರ್ನಾಟಕ ಅಂತ ವಾಲ್ಯೂಮ್ಸ್ ಎಲ್ಲ ಮಾಡ್ತಾರೆ, ಶಾಸನ ಸಂಗ್ರಹ ಮಾಡಿ ಮಾಡಿ. ಆಮೇಲೆ ಗೆಜಿಟಿಯರ್ ಮಾಡ್ತಾರೆ, ಗೆಜಿಟಿಯರ್ ಆದ್ಮೇಲಿಂದ ಕೆಲವು ಪುಸ್ತಕಗಳನ್ನು ಸಂಗ್ರಹ ಮಾಡ್ತಾರೆ. ನಾಗವರ್ಮನ ಭಾಷಾಭೂಷಣ ಸಂಪಾದನೆ ಮಾಡ್ತಾರೆ, ಶಬ್ದಾನುಶಾಸನ ಸಂಪಾದನೆ ಮಾಡ್ತಾರೆ, ಪಂಪ ರಾಮಾಯಣವನ್ನು ಮಾಡ್ತಾರೆ, ಅದಕ್ಕಿಂತ ಮುಖ್ಯವಾಗಿ ಪಂಪ ಭಾರತವನ್ನು ಮಾಡ್ತಾರೆ, ಆಮೇಲೆ ಕವಿರಾಜ ಮಾರ್ಗವನ್ನು ಮಾಡ್ತಾರೆ, ಆಮೇಲೆ ಕಾವ್ಯಾವಲೋಕನ ಮಾಡ್ತಾರೆ. ಇವೆಲ್ಲವನ್ನು ಕೂಡ ಸಂಪಾದನೆ ಮಾಡಿ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡ್ತಾರೆ. ಒಂದು ಕಡೆಯಲ್ಲಿ ಸಾಹಿತ್ಯಕ್ಕೆ ಸೇರಿದಂಥ ಪಂಪ ಭಾರತ, ಪಂಪ ರಾಮಾಯಣ, ಆಮೇಲೆ ಕಾವ್ಯಾವಲೋಕನ ಇಂಥವನ್ನು ಮಾಡೋದು ಒಂದು, ಕವಿರಾಜ ಮಾರ್ಗ ಇಂಥವನ್ನು ಮಾಡೋದು ಒಂದು ಭಾಗ, ಆಮೇಲೆ ಶಾಸನಗಳನ್ನು ಸಂಗ್ರಹ ಮಾಡಿ ಅದನ್ನು ಮುದ್ರಣ ಮಾಡೋದು ಇನ್ನೊಂದು ಭಾಗ, ಆಮೇಲೆ ಗೆಸ್ಟಿಯರ್ಗಳು ಮಾಡೋದು ಇನ್ನೊಂದು ಭಾಗ, ಆಮೇಲೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೋಬಳಿಗೊಂದು ಶಾಲೆ ತೆಗೆದು ಅಲ್ಲಿ ಹೆಣ್ಣುಮಕ್ಕಳಿಗೂ ಶಾಲೆಗೆ ಬರುವಂಥ ಪ್ರೋತ್ಸಾಹವನ್ನು ಕೊಟ್ಟು ಆ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಸಮಗ್ರವಾಗಿರ್ತಕ್ಕಂಥ ವಿಕಾಸಕ್ಕೆ, ಅಂದರೆ ಕರ್ನಾಟಕದ ಅಭಿವೃದ್ಧಿ ವಿಕಾಸಕ್ಕೆ ಸಮಗ್ರವಾಗಿರ್ತಕ್ಕಂಥ ರೀತಿಯ ಒಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಆ ವೇದಿಕೆಯ ಮೂಲಕ ಕಲಿತವರು ಬೆಳೆದವರು ಎಲ್ಲರೂ ಇವತ್ತು ದೊಡ್ಡ ದೊಡ್ಡ ವಿದ್ವಾಂಸರಾಗಿದ್ದಾರೆ. ಆಮೇಲೆ ಬಿ ಎಲ್ ರೈಸ್ ಅವರಿಂದ ಪ್ರೇರಣೆ ಪಡ್ಕೊಂಡಿರ್ತಕ್ಕಂಥ ಆರ್ ನರಸಿಂಹಾಚಾರ್ಯ ಅನ್ನುವಂಥವ್ರು ಕರ್ನಾಟಕ ಕವಿ ಚರಿತೆ ಅಂತ ಬರೀತಾರೆ. ಇವೆಲ್ಲ ನಾವು ನೋಡಿದರೆ ಇವತ್ತಿನ ನಮ್ಮ ಸಂಶೋಧನಾ ಕ್ಷೇತ್ರ ಇಷ್ಟೊಂದು ಶ್ರೀಮಂತವಾಗಿರಲಿಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಒಂದು ಕಡೆಯಲ್ಲಿ ಕಿಟ್ಟೆಲ್ಲು, ಇನ್ನೊಂದು ಕಡೆಯಲ್ಲಿ ಬಿ ಎಲ್ ರೈಸು ಮುಖ್ಯವಾಗಿ ಕಾರಣವಾಗಿದ್ದಾರೆ ಅಂತ ನನಗಂತೂ ಅನಿಸುತ್ತೆ. ಕರ್ನಾಟಕದ ವಿಶೇಷತೆಗಳು. ಬೆಂಗಳೂರಿಗೆ ಮೊತ್ತ ಮೊದಲು ರೈಲು ಬಂದದ್ದು ಕ್ರಿಸ್ತಶಕ 1968. ಬೆಂಗಳೂರಿಗೆ ಮೊದಲಿಗೆ ವಿದ್ಯುತ್ ಬಂದದ್ದು ಕ್ರಿಸ್ತಶಕ 1905. ಮೊದಲು ಕನ್ನಡ ಸಾಹಿತ್ಯ ಪರಿಷತ್ತು ಉದಯವಾದದ್ದು 1915. ಚಂದ್ರಲೋಕಕ್ಕೆ ಪಾದಾರ್ಪಣೆ ಮಾಡಿದ ಪ್ರಥಮ ಕನ್ನಡಿಗ ಚಂದ್ರಶೇಖರ ಶರ್ಮ. ಕರ್ನಾಟಕದಲ್ಲಿ ಏಷ್ಯಾದಲ್ಲಿಯೇ ಪ್ರಥಮ ಜಲವಿದ್ಯುತ್ ಕೇಂದ್ರ ಪ್ರಾರಂಭವಾಗಿದ್ದು 1902 ಶಿವನ ಸಮುದ್ರದಲ್ಲಿ.